ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಕಲೇಣಿ ಬಂದ್ಯಾ ಏನಾಯ್ತು ಕೆಲಸ ಕೆಲಸ ಸಿಕ್ತೋಣ ನಾಳೆಯಿಂದನೇ ಕೆಲಸಕ್ಕೆ ಹೋಗಬೇಕು ಕಂಗ್ರಾಟ್ಸ್ ಥ್ಯಾಂಕ್ ಯು ಶಾಪ್ ಮ್ಯಾನೇಜರ್ ಕೆಲಸ ಇಡಿ ಅಂಗಡಿಗೆ ನಾನೇ ಇನ್ಚಾರ್ಜ್ ಇಲ್ಲಿ ನಿಸ್ದೂರ ಇಲ್ಲ ಮೇನ್ ರೋಡ್ ಹತ್ರ ವಾಕಬಲ್ ಡಿಸ್ಟೆನ್ಸ್ ಒಳ್ಳೆದಾಯ್ತು ಏನೇನ್ ಮಾಡ್ತಾರೆ ನಿಮ್ಮ ಅಂಗಡಿಲಿ ಎಲ್ಲ ಫ್ಯಾನ್ಸಿ ಐಟಮ್ಸ್ ಗಿಫ್ಟ್ಸ್ ಬ್ಲ್ಯಾಂಕ್ ಸಿಡಿಗಳು ಸ್ಟೇಷನರಿ ಎಲ್ಲ ಮಾರ್ತಾರೆ ಒಂದ್ ಫೋನ್ ಬೂತ್ ಕೂಡ ಇದೆ ಮೇನ್ ರೋಡ್ ಗೆ ಹತ್ರ ಇರೋದ್ರಿಂದ ವ್ಯಾಪಾರನು ಚೆನ್ನಾಗಾಗುತ್ತೆ ಅಂಗಡಿ ಯಜಮಾನರು ಯಜಮಾನರಿಗೆ ವಯಸ್ಸಾಗಿದೆ ಸಂಜೆ ಅಷ್ಟೊತ್ತಿಗೆ ಯಜಮಾನರು ಅಥವಾ ಅವರ ಮಗನೋ ಬರ್ತಾರೆ ಲೆಕ್ಕ ಎಲ್ಲ ಟ್ಯಾಲಿ ಮಾಡ್ಕೊತಾರೆ ಅವರು ಬಂದ ಮೇಲೆ ನಾನು ವಾಪಸ್ ಬರಬಹುದು ಸಂಬಳ ಏನು ಕೊಡ್ತಾರಂತೆ 3,500 ಕೊಡ್ತಾರಂತೆ ಒಳ್ಳೆದಾಯ್ತು ನಿನಗೆ ಅನುಕೂಲವಾಗುವಂತನ ಕೆಲಸ ಸಿಕ್ಕಿದೆ ಬಿಡು ಗುಡ್ ಅದಕ್ಕೆವರೆಲ್ಲ ಒಳಗೆ ಮಲಗಿದರ ಮತ್ತೆ ನೀನು ಮಲಕ ಹೋಗೋ ಬಡ ಇಲ್ಲೇ ಹಾಯ ಆಗಿದೆ ಸರಿ ಕಲ್ಯಾಣಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾ ಕೂತ್ಕೋ ಬಾ ಬಾ ಏನಣ್ಣ ಮಧುಗೆ ಅಂಗಡಿಯವರು ಹೇಗೆ ಪರಿಚಯ ಅಷ್ಟೇನ್ ಹತ್ರದ ಪರಿಚಯ ಅಲ್ವಂತೆ ಮಧು ಗೊತ್ತಿರೋಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ದುರ್ಗಾ ಪ್ರಸಾದ್ ಅಂತ ಅವರ ಚಿಕ್ಕಪ್ಪ ಪರ್ವತಪ್ಪ ಅವರದೇ ಅಂಗಡಿ ಇದು ಮೊನ್ನೆ ಸಿಕ್ತಾಗ ನಮ್ಮ ಅಂಗಡಿ ನೋಡ್ಕೊಳ್ಳೋಕೆ ಯಾರಾದರೂ ಮ್ಯಾನೇಜರ್ ಬೇಕು ಅಂತ ಹೇಳಿದ್ರಂತೆ ಮಧು ನನ್ನ ವಿಚಾರ ಹೇಳಿದಾನೆ ಮಧು ಒಳ್ಳೆ ಹುಡುಗ ನಮ್ಮ ಮನೆಯವರನ್ನ ಕಂಡ್ರೆ ತುಂಬಾ ಪ್ರೀತಿ ವಿಶ್ವಾಸ ಅಲ್ವ ಅವನಿಗೆ ಹೌದಣ್ಣ ಮಧುದು ತುಂಬಾ ಒಳ್ಳೆ ಮನಸ್ಸು ನಿಮಗೆ ಇಷ್ಟ ಅಲ್ವಾ ಮಧು ಕಂಡ್ರೆ ಹ್ಮ್ ಯಾಕಣ್ಣ ಸುಮ್ಮನೆ ಕೇಳಿದೆ ಬರಿ ಇಷ್ಟನೋ ತುಂಬಾ ಇಷ್ಟನೋ ಗಾಬರಿ ಯಾಕೆ ನನಗೆ ಏನು ಬೇಜಾರಿಲ್ಲ ನಿಜ ಹೇಳು ಮಧು ಕಂಡ್ರೆ ನಿಮಗೆ ಇಷ್ಟನಾ ಮಧುನು ನಿನ್ನ ಸೀರಿಯಸ್ ಆಗಿ ಇಷ್ಟಪಡ್ತಾನ ಹೌದು ಮುಂದೆ ಏನು ಯೋಚನೆ ಮಾಡಿದಿರಾ ಅವನ ಪೋಸ್ಟಿಂಗ್ ಆದ್ಮೇಲೆ ಮದುವೆನಾ ಮದುವೆ ವಿಚಾರ ನೀನು ಕ್ಲಿಯರ್ ಆಗಿ ಮಾತಾಡ್ಕೊಂಡಿಲ್ಲ ಅದೇ ತಾನ ಇಂಪಾರ್ಟೆಂಟ್ ವಿಷಯ ಮಂಗಳತೆ ಒಪ್ತಾರಂತ ಮಂಗಳತೆ ಒಪ್ತಾರೋ ಇಲ್ವೋ ಗೊತ್ತಿಲ್ಲ ಚಂದ್ರಕಾಂತ ದೇವ್ರು ಹೇಗೆ ನಡೆಸ್ತಾನೋ ಹಾಗೆ ಹಿಂಗೆ ಗೊತ್ತಲ್ಲ ಮಂಗಳತೆಗೆ ನಮ್ಮ ಮನೆಯವ್ರ ಕಂಡ್ರೆ ಅಷ್ಟಕ್ಕಷ್ಟೇ ಅಪ್ಪನ ಕಂಡ್ರೆ ತುಂಬಾ ಅಸಮಾಧಾನ ಇದೆ ಅವರಿಗೆ ಪಾಪ ಮಧುಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮಂಗಳತೆ ಅವನ ಅಪೋಸ್ ಮಾಡೇ ಮಾಡ್ತಾರೆ ಅವನು ಹೇಗೆ ಹ್ಯಾಂಡಲ್ ಮಾಡ್ತಾನೋ ಗೊತ್ತಿಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಇಂಥ ವಿಷಯಗಳೆಲ್ಲ ಅದೇನೇ ಇರಲಿ ನಿಮ್ಮಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ ಅಕ್ಕನ ಹತ್ರ ಈ ವಿಷಯ ಮಾತಾಡಿದ್ಯಾ ಇಲ್ಲ ಇನ್ನೂ ಹೇಳಿಲ್ಲ ಬೇರೆಯವ್ರ ಮೂಲಕ ಗೊತ್ತಾಗಕ್ಕೆ ಮುಂಚೆ ನೀನೇ ಹೇಳ್ಬಿಡೋದು ವಾಸಿ ಅಲ್ವಾ ಅಕ್ಕಂಗೆ ಸ್ಲೈಟ್ ಆಗಿ ಡೌಟ್ ಬಂದಿದೆ ಒಂದ್ಸಲ ಸೂಕ್ಷ್ಮವಾಗಿ ಈ ವಿಚಾರ ಕೇಳಿದ್ಲು ನಾನು ಹಾಗೇನೂ ಇಲ್ಲ ಅಂತ ಹೇಳಿಬಿಟ್ಟೆ ಅವಳು ಹಾಗೆ ಕೇಳಿದಾಗ ಹೇಳ್ಬಿಡ್ಬೇಕಾಗಿತ್ತು ಯಾಕೋ ಧೈರ್ಯ ಬರಲಿಲ್ಲ ಅಕ್ಕನ ಹತ್ರ ಮಾತಾಡೋದಕ್ಕೆ ಮುಜುಗರ ಆದ್ರೆ ನಾನು ಹೇಳ್ತೀನಿ ಬೇಡ ಅದಷ್ಟು ಸಿಂಪಲ್ ವಿಷಯ ಅಲ್ಲ ಅಕ್ಕನ ಮದುವೆಗಿಂತ ಮೊದಲೇ ನೀನು ಮದುವೆ ಆದೆ ಅನ್ನೋ ವಿಚಾರ ಈಗಾಗಲೇ ಅವಳನ್ನ ಸಾಕಷ್ಟು ನೋವಿಸಿದೆ ಈಗ ಮತ್ತೆ ಅವಳಿಗಿಂತ ಮುಂಚೆ ಅವಳ ತಂಗಿ ನಾನು ನಾನು ಮದುವೆ ಆಗೋ ವಿಚಾರ ಹೇಳಿದ್ರೆ ಅವಳಿಗೆ ಹರ್ಟ್ ಆಗಲ್ವಾ ಅದಕ್ಕೆ ಸುಮ್ಮನಿದ್ದೀನಿ ಯು ಆರ್ ರೈಟ್ ಎಂಥ ಕನ್ಫ್ಯೂಷನ್ ಅಲ್ವಾ
ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಆದರೆ ನಿನಗೊಂದು ಮಾತು ಹೇಳಲ್ಲ. ಹೇಳು. ಎಲ್ಲರೂ ಮನಸ್ಸನ್ನು ಅರ್ಥ ಮಾಡ್ಕೋತೀಯ ನೀನು, ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀಯ. ನಿನ್ನ ಲೈಫು ಇಂಪಾರ್ಟೆಂಟ್ ಅಲ್ವಾ? ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ನಿನಗೆ ಮಂಗಳತ್ತೆ ಮನಸ್ಸು ಗೊತ್ತು, ಶಾಂಭವಿ ಅಕ್ಕನ ಪರಿಸ್ಥಿತಿನೂ ಗೊತ್ತು. ಎಂಥದೇ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡೋದಕ್ಕೆ ರೆಡಿಯಾಗಿರು. ಏನಾಗುತ್ತೋ ಗೊತ್ತಿಲ್ಲ ಅಣ್ಣ. ಇನ್ನು 6 ತಿಂಗಳು ನಾನು ಮಧು ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. 6 ತಿಂಗಳಾದಮೇಲೆ ಪರಿಸ್ಥಿತಿ ನೋಡಿಕೊಂಡು ನಿರ್ಧಾರ ಮಾಡ್ತೀವಿ. ಗುಡ್ ಡಿಸಿಷನ್. ಟೈಮ್ ಇಸ್ ದ ಬೆಸ್ಟ್ ಹೀಲರ್. ಸಮಯ ಬಂದಾಗ ತಂತಾನೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ತಾಳ್ಮೆ ಇರಬೇಕಷ್ಟೇ. ಓಕೆ. ಬಂದೆ. ಏನೋ ಇದು ಶಶಿ, ಬ್ರೋಷರ್ಸ್ ಎಲ್ಲ ಹರಡ್ಕೊಂಡು ಕೂತಿದ್ಯಾ? ಅದೇ ಅಕ್ಕ, ನಮ್ಮ ಜಮೀನಲ್ಲಿ ಫ್ಲಾರಿಕಲ್ಚರ್ ಮಾಡೋದು ಅಂತ ಆಗಿತ್ತಲ್ಲ, ಅದಕ್ಕೆ ನಾನು ಮಧುನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋಗಿ ಇದನ್ನೆಲ್ಲ ತಗೊಂಡು ಬಂದ್ವಿ. ಎಲ್ಲ ಡೀಟೇಲ್ಸ್ ಸರಿಯಾಗಿ ವಿಚಾರಿಸ್ಕೊಂಡ್ಯಾ? ಹ್ಮ್. ಅಲ್ಲಿ ತಾಂಡವ ಮೂರ್ತಿಗಳು ಅಂತ ಒಬ್ರು ಇದ್ರು, ಪಾಪ ಶಶಿ ಅವ್ರ ನಮ್ಮ ಪ್ರಶ್ನೆ ಕೇಳಿ ಕೇಳಿ ತಲೆ ತಿಂದ್ಬಿಟ್ಟ. ಅವರು ಅಷ್ಟೇ, ಒಂಚೂರು ಪೇಷನ್ಸ್ ಕಳ್ಕೊಳ್ದೆ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ರು. ಮಧುನು ಅಷ್ಟೇ ಅಕ್ಕ, ಇಂಟರ್ನೆಟ್ಟಿಂದ ಫ್ಲಾರಿಕಲ್ಚರ್ ಬಗ್ಗೆ ಸಿಗೋ ಇನ್ಫಾರ್ಮೇಷನ್ ಎಲ್ಲ ಕಲೆ ಹಾಕಿ ನಂಗೆ ಪ್ರಿಂಟ್ಔಟ್ಸ್ ತಂದು ಕೊಟ್ಟಿದ್ದಾನೆ. ಶಶಿ ಫ್ಲಾರಿಕಲ್ಚರ್ ಅಂತಿದ್ದಾಗ ನನಗೆ ತುಂಬ ಖುಷಿ ಆಯಿತು. ಎಲ್ಲ ಅಂದ್ಕೊಂಡಾಗೆ ಆದರೆ ಒಂದಷ್ಟು ದುಡ್ಡು ಬರುತ್ತೆ, ಮನೆಗೂ ಸಹಾಯ ಆಗುತ್ತೆ. ಅದು ಅಲ್ಲದೆ ಫ್ಲಾರಿಕಲ್ಚರ್ ಈಗ ತುಂಬ ಪಾಪ್ಯುಲರ್ ಆಗ್ತಿದೆ. ಇನ್ವೆಸ್ಟ್ಮೆಂಟೆಲ್ಲ ಏನು ಕತೆ ಅಂತ ವಿಚಾರಿಸ್ಕೊಂಡೇನೋ? ಏನೂ ಪ್ರಾಬ್ಲಮ್ ಇಲ್ಲ ಅಕ್ಕ, ಈ ಅಗ್ರಿಕಲ್ಚರ್ ಬ್ಯಾಂಕ್ಸು ಆಮೇಲೆ ಬೇರೆ ಬ್ಯಾಂಕ್ಸಿಂದ ಎಲ್ಲ ಲೋನ್ ಸಿಗುತ್ತಂತೆ. ನಾವು ಹೂಗಳನ್ನ ಮಾರ್ಕೆಟ್ ಮಾಡೋಕೆ ಶುರು ಮಾಡಿದ್ಮೇಲೆ ಲೋನ್ ತೀರಿಸಿದ್ರೆ ಆಯಿತು. ಎಷ್ಟು ಲೋನ್ ಮಾಡಬೇಕಾಗಬಹುದು? ಒಂದು 40-50 ಲಕ್ಷ. ಅಷ್ಟೊಂದಾ? ಹ್ಞೂ. ಅದಕ್ಕೆ ಬೇಕಾಗತ್ತೆ ಗ್ರೀನ್ ಹೌಸ್ ಕಟ್ಟಬೇಕು, ಆಮೇಲೆ ಹ್ಯುಮಿಡಿಟಿ ಕಂಟ್ರೋಲ್ ಮಾಡಿಸ್ಬೇಕು, ಟೆಂಪ್ರೇಚರ್ ಕಂಟ್ರೋಲ್ ಮಾಡಿಸ್ಬೇಕು, ಅದಕ್ಕೆಲ್ಲ ಖರ್ಚಾಗತ್ತಲ್ವಾ? ಹ್ಯುಮಿಡಿಟಿ ಕಂಟ್ರೋಲಾ? ಹ್ಞೂ. ಎಕ್ಸ್ಪೋರ್ಟ್ಗೆ ಅಂತ ಬೆಳೆಯೋ ಹೂಗಳು ವೆರಿ ಸೆನ್ಸಿಟಿವ್. ಟೆಂಪ್ರೇಚರ್ನಲ್ಲಿ ತೇವಾಂಶದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದು ಬೆಳೆಯೋದಿಲ್ಲ. ಇಂತಿಂಥ ಹೂಗಳು ಇಷ್ಟಿಷ್ಟೇ ತೇವಾಂಶದಲ್ಲಿ ಬೆಳಿಬೇಕು ಅಂತ ಇರುತ್ತೆ. ವಾತಾವರಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆ ಹೂಗಳು ಬೆಳೆಯಲ್ಲ. ಕೆಲವು ಹೂಗಳು ಟೆಂಪ್ರೇಚರ್ಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಬೆಳೆಯಲ್ಲ. ಅದಕ್ಕೋಸ್ಕರ ಏರ್ ಕೂಲರು, ಹ್ಯುಮಿಡಿಟಿ ಕಂಟ್ರೋಲರು ಇದನ್ನೆಲ್ಲ ಇಟ್ಕೋಬೇಕಾಗತ್ತೆ. ಭಾಳ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಬೇಕು. ಆದರೂ 40-50 ಲಕ್ಷ ಅಂದರೆ ತುಂಬ ಜಾಸ್ತಿ ದುಡ್ಡಲ್ವೇನೋ, ಭಯ ಆಗತ್ತೆ ಕಣೋ. ಹೂಗಳನ್ನ ಬೆಳೆಯೋಕೆ ಶುರು ಮಾಡ್ತಿದ್ದಾಗೆ ಸರ್ಕಾರದಿಂದ ಗ್ರೀನ್ ಹೌಸ್ಗೆ ಅಂತ ಸಬ್ಸಿಡಿ ಕೊಡ್ತಾರೆ, ಸೊ ಪರವಾಗಿಲ್ಲ. ಹಂಗಾದ್ರೆ ನಾವಿವಾಗ ಯಾವ ಫ್ಲವರ್ ಬೆಳೆಯೋದು? ಕಾಲಿಫ್ಲವರ್. ಎಂತ ಪ್ರಶ್ನೆ ಕೇಳ್ತೀಯ ಶಬಿ? ಯಾವ ಹೂ ಜಾಸ್ತಿ ಬೇಡಿಕೆ ಇದೆಯೋ, ಜಾಸ್ತಿ ಬೆಲೆ ಬರುತ್ತೋ ಅಂತ ಹೂನೇ ಬೆಳಿಬೇಕು. ಸರಿ, ಹಾಗಾದ್ರೆ ನಾವು ಕಾಸ್ಟ್ಲಿಯೆಸ್ಟ್ ಫ್ಲವರ್ ಯಾವುದು ಅದನ್ನ ಬೆಳೆಯೋಣ. ಅದಷ್ಟೊಂದು ಸುಲಭ ಅಲ್ಲ ಅಮ್ಮ. ಹೂಗಳಿಗೆ ಬೆಲೆ ಎಷ್ಟು ಜಾಸ್ತಿ ಇರುತ್ತೋ ಅದರದ್ದು ಆರೈಕೆನೂ ಅಷ್ಟೇ ಕಷ್ಟ. ಸ್ವಲ್ಪ ಮೇಂಟೆನೆನ್ಸಲ್ಲಿ ತಪ್ಪಾದ್ರೂ ಹೂಗಳಿಗೆ ರೋಗ ಬರೋ ಚಾನ್ಸಸ್ ಆಗಿರುತ್ತೆ. ಅದಕ್ಕೆ ನಾವು ತುಂಬ ಕೇರ್ಫುಲ್ ಆಗಿ ಬೆಳೆಸ್ಬೇಕು. ನಮ್ಮ ಕೈಲಿ ಯಾವುದನ್ನ ಮೇಂಟೈನ್ ಮಾಡೋಕ್ಕಾಗುತ್ತೋ ಅಂಥ ಹೂನ ಬೆಳೆಸ್ಬೇಕು. ಅದು ಅಲ್ಲದೆ ಫಾರಿನ್ ಕಂಟ್ರೀಸಲ್ಲಿ ಯಾವ ಹೂಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ ನೋಡಿ ಅದನ್ನ ಬೆಳೆದ್ರಾಯ್ತು. ಅಲ್ಲ, ಈ ಫ್ಲವರ್ಸ್ಗೆಲ್ಲ ಯಾಕೆ ಅಷ್ಟೊಂದು ಡಿಮ್ಯಾಂಡ್ ಫಾರಿನ್ ಕಂಟ್ರಿನಲ್ಲಿ? ಇದು ಆರ್ನಮೆಂಟಲ್ ಫ್ಲವರ್ಸ್ ಅಂತ ಅಲಂಕಾರಕ್ಕೆ ಉಪಯೋಗಿಸ್ತಾರೆ. ಸ್ಟಾರ್ ಹೋಟೆಲ್ಸ್ನೆಲ್ಲ ಶೋಗೆ ಇಟ್ಟಿರ್ತಾರಲ್ಲ, ಅದಕ್ಕೆ ಯಾವ ಹೂವು ಜಾಸ್ತಿ ದಿನ ಬಾಳುತ್ತೋ ಅದಕ್ಕೆ ಬೇಡಿಕೆ ಜಾಸ್ತಿ. ಹ್ಞೂ. ಅದಕ್ಕೆ ಶೆಲ್ಫ್ ಲೈಫ್ ಅಂತಾರೆ. ಆರ್ನಮೆಂಟಲ್ ಫ್ಲವರ್ಸಲ್ಲಿ ಬೇಕಾದಷ್ಟು ವೆರೈಟಿ ಇದೆ. ಕ್ರಿಸ್ಯಾಂಥಮಮ್ಮು, ಆರ್ಕಿಡ್ಸು, ಈ ಥರ ಬೇಕಾದಷ್ಟು. ನಮ್ಮ ಜಮೀನು ಮಣ್ಣಿಗೆ
ಆಮೇಲೆ ಈ ಏರಿಯಾಗೆ ಸೂಟ್ ಆಗೋ ಥರ ನಾವು ಕಾರ್ನೇಷನ್ಸು, ಜರೆಬ್ರಾ, ಆಮೇಲೆ ಅಂಥೋರಿಯಂ ಈ ಥರ ಹೂಗಳನ್ನ ಬೆಳಿಬೋದಂತೆ. ನೀನು ಇದನ್ನೆಲ್ಲ ಮಾಡ್ತೀಯ ಅಂತ ಇಟ್ಕೋ, ಪ್ರಾಫಿಟ್ ಎಷ್ಟು ಬರುತ್ತೆ? ಅದಕ್ಕೆ ಇವಾಗ ನಾವು ಅರ್ಧ ಎಕರೆಯಲ್ಲಿ ಗ್ರೀನ್ ಹೌಸ್ ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಕಾರ್ನೇಷನ್ಸ್ ಬೆಳೆಯೋದಾದರೆ 50,000 ಸಸಿಗಳನ್ನ ಬೆಳಿಬೋದು. 50,000 ಸಸಿಗಳಿಂದ ವರ್ಷದಲ್ಲಿ ಒಂದು 10 ಲಕ್ಷ ಹೂ ಬರುತ್ತೆ. ಹೋಲ್ಸೇಲಲ್ಲಿ ಮಾರೋದಾದರೆ ಒಂದೊಂದು ಹೂಗೂ 3-4 ರೂಪಾಯಿ ಸಿಗುತ್ತಂತೆ. ಓ, ಹಾಗಂದ್ರೆ ವರ್ಷಕ್ಕೆ 30-40 ಲಕ್ಷ ಬರುತ್ತಾ? ಮೇಡಮ್, ಖರ್ಚಂತ ಇರುತ್ತಲ್ಲ, ಈಗ ಹೂಗಳ ಮೇಂಟೆನೆನ್ಸ್ಗೆ 10 ಲಕ್ಷ ಖರ್ಚಾಗುತ್ತೆ. ಕೈಲಿ ಎಷ್ಟು ಉಳಿಯಿತು? ಒಂದು 20-30 ಲಕ್ಷ ಉಳಿಯುತ್ತೆ. ಆ 20-30 ಲಕ್ಷದಲ್ಲಿ ನಾವು ಬ್ಯಾಂಕ್ ಲೋನ್ಗೆ ಬಡ್ಡಿ ಕಟ್ಟಬೇಕಾಗತ್ತೆ, ಆಮೇಲೆ ಕೆಲ್ಸದ ಆಳುಗಳಿಗೆ ಸಂಬಳ ಎಲ್ಲ ಹೋಗಿ ಕೈಲಿ ಒಂದು ವರ್ಷಕ್ಕೆ 10-12 ಲಕ್ಷ ಪ್ರಾಫಿಟ್ ಅಂತ ಉಳ್ಕೊಳ್ಳುತ್ತೆ. ನಿಜವಾಗ್ಲೂ? ಹ್ಞೂ, ಬೇಕಾದರೆ ಬುಕ್ಕಲ್ಲಿದೆ ನೋಡು. ನಾವು ಜಮೀನು ಮಾರಿದ್ರೆ ಒಟ್ಟು 28 ಲಕ್ಷ ಬರ್ತಿತ್ತು. ಇವಾಗ ಅಷ್ಟೇ ದುಡ್ಡು 2-3 ವರ್ಷದಲ್ಲಿ ಪ್ರಾಫಿಟ್ ಆಗಿ ಬಂದ್ಬಿಡುತ್ತೆ. ಜಮೀನು ನಮ್ಮ ಹತ್ರನೇ ಉಳಿತು, ಒಳ್ಳೇದಲ್ವಾ? ಸರಿ, ಹಾಗಾದ್ರೆ ಈ ಫ್ಲಾರಿಕಲ್ಚರ್ ಪ್ಲಾನ್ಗೆ ಎಲ್ರು ಓಕೆನಾ? ಅಯ್ಯ, ಇದೇನು ಎಲ್ರು ಇಷ್ಟು ಸಪ್ಪೆಯಾಗಿ ಹೇಳ್ತಿದ್ದೀರಾ? ಅವನ್ಗೆ ಉತ್ಸಾಹ ಎಲ್ಲಿ ಬರುತ್ತೆ? ಎಲ್ರು ಓಕೆನಾ? ಓಕೆ. ಏ ಶಶಿ, ನಿಂಗೇನಾರ ಡೌಟು ಕನ್ಫ್ಯೂಷನ್ ಇದ್ರೆ ನನ್ನ ಹತ್ರ ಬಂದು ಕೇಳು, ನಾನು ನಿಂಗೆ ಅಮೂಲ್ಯವಾದ ಸಲಹೆ ಕೊಡ್ತೀನಿ, ಅದನ್ನ ಫಾಲೋ ಮಾಡು, ಉದ್ಧಾರ ಆಗ್ತೀಯ. ಪ್ರಜ್ಞಾ. ಹಾಯ್ ಪ್ರಜ್ಞಾ. ಹಾಯ್ ಅಕ್ಕ. ಪ್ರಜ್ಞಾ ಬಂದ್ಲು. ಅಷ್ಟು ದೂರದಿಂದ ಆಟೋದಲ್ಲೇ ಬಂದ್ಯಾ ಇವತ್ತು? ಅವತ್ತು ನನ್ನ ಗಾಡಿಲೇ ಬಂದಿದ್ನಲ್ಲ, ಹೋಗ್ತಾ ತುಂಬಾ ಟ್ರಾಫಿಕ್ ಸಿಕ್ಬಿಡ್ತು, ಮನೆಗೆ ಹೋಗೋಷ್ಟರಲ್ಲಿ ತುಂಬಾ ಸುಸ್ತಾಗೋಗಿತ್ತು. ಅದಕ್ಕೆ ಅಮ್ಮ ಇವತ್ತು ಒತ್ತಾಯ ಮಾಡಿದ್ರು ಆಟೋದಲ್ಲಿ ಹೋಗ್ಬಾ ಅಂತ. ಈ ಆಟೋದವರು ನಮ್ಮ ಮನೆ ಹತ್ರನೇ ಇದ್ದಾರೆ, ನಮ್ಮ ತಂದೆ ಅಂದರೆ ತುಂಬ ಗೌರವ, ಅದಕ್ಕೆ ಒಂದಿನದ ಬಾಡಿಗೆ ಕೊಟ್ಟು ಇವ್ರ ಆಟೋದಲ್ಲೇ ಬಂದೆ. ಒಳ್ಳೇದಾಯ್ತು. ನಿಮ್ಮ ಮನೆ ಕಡೆ ಹೋಗಿದ್ಯಾ? ಸಿಕ್ಕಿದ್ರ ನಿಮ್ಮ ಟೆನೆಂಟ್ಸು? ಮೊನ್ನೆ ಫೋನಲ್ಲೇ ವಿಷಯ ತಿಳಿಸ್ದೆ, ನಾವು ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಇದ್ದೀವಿ ಅಂತ. 10 ವರ್ಷದಿಂದ ಅವರೇ ಬಾಡಿಗೆಗಿರೋದು, ಅವ್ರಿಗೂ ಕಷ್ಟ ಆಗುತ್ತೆ, ಎಲ್ಲಿಗೆ ಹೋಗೋದು ನಾವು ಅಂತ ಕೇಳಿದ್ರು. ಮತ್ತೆ ಇವಾಗ ಒಪ್ಕೊಂಡ್ರ? ಹ್ಞೂ. ಅವ್ರಿಗೊಂದು 25,000 ಕೊಡಬೇಕಿತ್ತು, ಅದನ್ನು ಕೊಡೋಣ ಅಂತಾನೆ ಬಂದಿದ್ದೆ. ಹಾಗೇನೆ ನಿಮ್ಮ ಹತ್ರ ಒಂದು ಸಹಾಯ ಕೇಳಬೇಕಾಗಿತ್ತು. ಏನದು ಪ್ರಜ್ಞಾ? ನಮ್ಮ ಟೆನೆಂಟ್ಸ್ ಮನೆ ಖಾಲಿ ಮಾಡೋ ವೇಳೆಗೆ ಶಶಿ ಜವಾಬ್ದಾರಿ ತಗೊಂಡು ಮನೆ ಖಾಲಿ ಮಾಡ್ಸೋಕ್ಕಾಗತ್ತಾ? ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ. ಏನ್ ಪ್ರಜ್ಞಾ, ಅಷ್ಟು ಮಾಡ್ಸೋಕ್ಕಾಗಲ್ವ ನನ್ನ ಕೈಲಿ? ಅಷ್ಟೇ ಅಲ್ಲ ಶಶಿ, ಇನ್ನೊಂದು ಸಹಾಯ ಆಗಬೇಕು. ನಾನು ನಿನ್ನ ಕೈಲಿ ದುಡ್ಡು ಕೊಟ್ಟು ಹೋಗಿರ್ತೀನಿ, ಮನೆಗೆ ಸುಣ್ಣ ಬಣ್ಣ ಹೊಡಿಸ್ಬೇಕಾಗತ್ತೆ. ನಂಗೆ ಈ ಊರಲ್ಲಿ ಯಾರೂ ಪರಿಚಯ ಇಲ್ಲ, ನೀನು ನಂಗೆ ಸಹಾಯ ಮಾಡಬೇಕಾಗತ್ತೆ. ಆಮೇಲೆ ಗೋಡೆಗಳಿಗೆ ತುಂಬ ಮೊಳೆಗಳನ್ನ ಹೊಡೆದಿದ್ದಾರೆ, ಅದನ್ನು ಸ್ವಲ್ಪ ತೆಗೆಸ್ಬೇಕಾಗತ್ತೆ. ನಾವೀ ಮನೆಗೆ ಶಿಫ್ಟ್ ಆಗೋವರೆಗೂ ನಿಮಗೆ ತೊಂದರೆ ಕೊಡ್ತಾನೆ ಇರ್ತೀನಿ. ಏನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ. ಆಮೇಲೆ ಇಂಥ ಕೆಲಸಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ನನಗೆ ಐಡಿಯಾ ಇಲ್ಲ. ಒಂದು 15-20,000 ಆಗ್ಬೋದು ಅನ್ಸುತ್ತೆ. ಇದರಲ್ಲಿ 20,000 ಕ್ಯಾಶ್ ಇದೆ, ಅವ್ರು ನಾಡಿದ್ದೆ ಮನೆ ಖಾಲಿ ಮಾಡ್ತಾ ಇದ್ದಾರೆ. ಸರಿ, ಹಾಗಾದರೆ ನಾನು ನಾಡಿದ್ದಿಂದಾನೇ ಡ್ಯೂಟಿಗೆ ಹಾಜರಾಗ್ಬಿಡ್ತೀನಿ. ಅಕ್ಕ, ನಿಮ್ಗೆ ಇನ್ನೊಂದು ತೊಂದರೆ ಕೊಡ್ತೀನಿ, ತುಂಬ ತಲೆನೋವ್ತಾ ಇದೆ, ಸ್ವಲ್ಪ ಕಾಫಿ ಸಿಗತ್ತಾ? ಏ, ತೊಂದರೆನಾ ಅದು, ನಡಿ ಬಾ. ಕೂತ್ಕೋ ಪ್ರಜ್ಞಾ, 2 ನಿಮಿಷದಲ್ಲಿ ಕಾಫಿ ಮಾಡ್ತಾ ಇರ್ತೀನಿ. ಈ ಬಾವಿ ಕಟ್ಟೆ ನೀನೂ ಮರ್ತಿಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಎಷ್ಟು ಆಡಿರೋದಿಲ್ಲಿ.
ಕಲ್ಯಾಣಿಯಲ್ಲಿ ಇವತ್ತು ಇಲ್ವಾ? ಇಲ್ಲ, ಬರೋದು ಸಾಯಂಕಾಲನೇ. ಶಶಿ, ನೀನು ಕೆಲಸ ಮಾಡಕ್ಕೆ ಒಪ್ಪಿಕೊಳ್ಳಲ್ಲ ಅಂದ್ರೆ ಲಂಚ ಕೊಟ್ಟು ಒಪ್ಪಸಣ ಅಂತ ಲಂಚ ತಂದಿದ್ದೆ. ಆದರೆ ನೀನು ಪಾಪ ಹೇಳಿದ ತಕ್ಷಣ ಒಪ್ಪಿಕೊಂಡ್ಬಿಟ್ಟೆ. ಯಾವಾಗ ಬೇಕಾದರೂ ನನ್ನ ಮನಸ್ಸು ಚೇಂಜ್ ಆಗ್ಬೋದು. ನಾನು ಲಾಸ್ಟ್ ನಿನ್ನನ್ನು ನೋಡಿದಾಗ ನೀನು 7th ಸ್ಟ್ಯಾಂಡರ್ಡ್ ಅಲ್ಲಿದ್ದೆ. ರಥೋತ್ಸವಕ್ಕೆ ಅಂತ ಈ ಊರಿಗೆ ಬಂದಿದ್ವಿ. ಆಗ ನಿಮಗೆ ವಿಪರೀತ ಸಂಗೀತದ ಹುಚ್ಚು. ಈಗಲೂ ಹಾಗೇನಾ? ಜೀವ ಬಿಡ್ತಾನೆ ಸಂಗೀತ ಅಂದರೆ ಏನೂ ಬದಲಾಗಿಲ್ಲ. ಸುಮಾರಾಗಿ ಹಾಡ್ತಾನೆ, ಇನ್ನು ತುಂಬ ಇಂಪ್ರೂವ್ ಆಗಬೇಕು. ಹಾಗಾದರೆ ನಿನಗಿದಿಷ್ಟ ಆಗತ್ತೆ. ಉಸ್ತಾದ್ ಆಮಿರ್ ಖಾನ್ ಆಮೇಲೆ MS ಸುಬ್ಬಲಕ್ಷ್ಮಿ ಅವರ ಲೈವ್ ಕಾನ್ಸರ್ಟ್ ರೇರ್ ರೆಕಾರ್ಡಿಂಗ್ಸ್ ತಗೋ. ಹ್ಞೂ ಹ್ಞೂ, ಒಳ್ಳೆ ಗಿಫ್ಟು. ಹಾಡಿರೋದು ಉಸ್ತಾದ್ ಆಮಿರ್ ಖಾನು, ಇವನು ಉಸ್ತಾದ್ MA ಖಾನ್. ಸಾಕು ಸೊಬ್ಬನೇ. ಥ್ಯಾಂಕ್ ಯು ಪ್ರಜ್ಞಾ, ನಂಗೆ ಈವರೆಗೆ ಸಿಕ್ಕಿರೋ ಎಲ್ಲ ಗಿಫ್ಟ್ಗಳ ಪೈಕಿ ಬೆಸ್ಟ್ ಗಿಫ್ಟ್ ಇದು. ಆಯ್ತಾಯ್ತು, ಸ್ವರ್ಗ ಸಿಕ್ಕಾಗಾಯ್ತು ಅವನಿಗೆ. ಇನ್ನು ಆ ಟೇಪ್ ಕಿತ್ತು ಹೋಗೋವರೆಗೂ ಅದನ್ನೇ ಕೇಳ್ತಿರ್ತಾನೆ. ಕೂತ್ಕೋ ಪ್ರಜ್ಞಾ, ಕಾಫಿ ಕುಡಿ. ತಗೋ ಶಶಿ, ಈ ಕ್ಯಾಸೆಟ್ಗಳಿಗಿಂತ ಇನ್ನೂ ಒಳ್ಳೆ ಗಿಫ್ಟ್ ಇವ್ರ ಮನೆಯಿಂದ ನಮ್ಗೆ ಬಂದಿದೆ. ಮರ್ತ್ಬಿಟ್ಯಾ? ನೀ ಹಾಡಕ್ಕೆ ಇಟ್ಕೋತಿಯಲ್ಲೋ ತಂಬೂರಿ, ಜಯ ಆಂಟಿನೇ ಅದನ್ನು ಅಮ್ಮಂಗೆ ಕೊಟ್ಟಿದ್ದು. ಮರೆಯೋಕ್ಕಾಗತ್ತಾ ಆ ದಿನಗಳನ್ನ? ಹೌದಲ್ವಾ, ನನ್ನ ತಲೆಗೆ ಬರಲಿಲ್ಲ. ನಮ್ಮಮ್ಮ ಈಗಲೂ ನೆನೆಸ್ಕೋತಾ ಇರ್ತಾರೆ ಪದ್ಮ ಆಂಟಿನ. ನಾವೆಲ್ಲ ವೆಂಕಟಲಕ್ಷ್ಮಿ ಮೇಡಮ್ ಹತ್ರ ಒಟ್ಟಿಗೆ ಸಂಗೀತ ಪಟ್ಟಕ್ಕೆ ಹೋಗ್ತಿದ್ವಲ್ಲ, ಅಲ್ಲೇ ಅಮ್ಮಂಗೂ ಜಯ ಆಂಟಿಗೂ ಫ್ರೆಂಡ್ಶಿಪ್ ಬೆಳೆದಿದ್ದು. ಪದ್ಮ ಆಂಟಿ ತುಂಬ ಹೆಲ್ಪ್ ಮಾಡ್ತಾ ಇದ್ರಂತೆ ನಮಗೆ. ಅಪ್ಪ ಅಮ್ಮ ಯಾವಾಗಲೂ ನೆನೆಸ್ಕೋತಾ ಇರ್ತಾರೆ. ಅಮ್ಮ ಹೋದ್ಮೇಲೂ ಜಯ ಆಂಟಿ ತುಂಬ ಫೋನ್ ಮಾಡೋರು, ಆದರೆ ಯಾಕೋ ಇದ್ದಕ್ಕಿದ್ದಾಗೆ ಫೋನ್ ಮಾಡೋದೇ ನಿಲ್ಲಿಸ್ಬಿಟ್ರು. ನಮ್ಮ ಹತ್ರ ಇದ್ದಿದ್ದ ಫೋನ್ ನಂಬರು ಚೇಂಜ್ ಆಯಿತು, ಆಮೇಲೆ ಕಾಂಟ್ಯಾಕ್ಟೇ ತಪ್ಪು ಹೋಯಿತು. ಅಮ್ಮ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು, ಅದಕ್ಕೆ ಯಾರ ಹತ್ರನೂ ಕಾಂಟ್ಯಾಕ್ಟ್ ಇಟ್ಕೊಂಡಿರಲಿಲ್ಲ. ಏನಾಯಿತು ಪ್ರಜ್ಞಾ ಜಯ ಆಂಟಿಗೆ? ಅವ್ರಿಗೇನೂ ಆಗಲಿಲ್ಲ, ನನ್ನಿಂದಾನೆ ಅಮ್ಮ ಡಿಪ್ರೆಷನ್ಗೆ ಹೋಗಿತ್ತು. ನಾನು ಕಾಲು ಮುರ್ಕೊಂಡ್ನಲ್ಲ ಅದಕ್ಕೆ. ಹೇಗಾಯಿತು ಪ್ರಜ್ಞಾ ಈ ಆಕ್ಸಿಡೆಂಟು? ನನ್ನ ಗಂಡನೇ ನನ್ನ ಕಾಲು ಮುರಿದಿತ್ತು. ರಾಜು ಅಂತ ಒಬ್ಬ ಹುಡುಗನ ಇಷ್ಟಪಟ್ಟೆ, ನಂಬಿ ಅವನ್ನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದೆ. ಅಪ್ಪ ಅವನ ಪಾಸ್ಟನ್ನು ಟ್ರೇಸ್ ಮಾಡಿ ಅವನೊಬ್ಬ ರೌಡಿ ಎಲಿಮೆಂಟ್, ಕ್ರಿಮಿನಲ್ ಪಾಸ್ಟ್ ಇರೋನು ಅಂತ ನನ್ನ ವಾರ್ನ್ ಮಾಡಿದ್ರು. ಲವ್ ಇಸ್ ಬ್ಲೈಂಡ್ ಅಂತಾರಲ್ಲ, ಬರೀ ಬ್ಲೈಂಡ್ ಅಲ್ಲ, ಡೆಫ್ ಅಂಡ್ ಡಮ್ ಕೂಡ. ಅವನ ಮದುವೆ ಆದ ಪಾಟ್ನಾದಲ್ಲಿ ಅಣ್ಣನ ಫ್ಯಾಕ್ಟ್ರಿಲಿ ಕೆಲಸ ಇದೆ ಅಂತ ಕರ್ಕೊಂಡು ಹೋದ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಕೆಲಸನೂ ಇಲ್ಲ ಏನೂ ಇಲ್ಲ ಅಂತ. ದಿನ ಕುಡಿಯೋ ಅಭ್ಯಾಸ ಬೇರೆ, ತಿಂಗಳು ತಿಂಗಳು ನಿಮ್ಮ ತಂದೆ ಮನೆಯಿಂದ ದುಡ್ಡು ಕಳ್ಸಕ್ಕೆ ಹೇಳು ಅಂತ ಹರಾಸ್ ಮಾಡ್ತಾ ಇದ್ದ. ಕೇಳಲಿ ನಾನು, ಅದಕ್ಕೆ ನಾನೇ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಸಂಬಳ ಸಾಕಾಗ್ತಾ ಇಲ್ಲ, ಇನ್ನೂ ದುಡ್ಡು ಬೇಕು ಅಂತ ಹಿಂಸೆ ಕೊಡ್ತಾ ಇದ್ದ. ಒಂದಿನ
ಮಾತಗ್ ಮಾತ್ ಬೆಳ್ದು ರಾಡ್ ತಗೊಂಡ್ ಕಾಲಿಗೆ ಹೊಡ್ತ ಪರ್ಮನೆಂಟ್ ಇಂಜುರಿ ಆಗೋಯ್ತು. ಕುಂತ್ಕೊಂಡು ಮತ್ತೆ ಇಲ್ಲಿಗೆ ಬಂದೆ. ನನಗೆ ಕ್ಷಮೆ ಕೇಳೋಕ್ಕೂ ಅವಕಾಶ ಕೊಡ್ದೆ ಅಪ್ಪ ಅಮ್ಮ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರು. ಈಗಿಲ್ಲೇ ಇದ್ದೀನಿ ಅವ್ರ ಮೇಲೆ ಹೊರೆಯಾಗಿ. ಇರೋ ಒಬ್ಳು ಮಗಳು ಬಾಳು, ಹೀಗಾದರೆ ಯಾವ ತಂದೆ ತಾಯಿ ನೊಂದ್ಕೊಳ್ಳಲ್ಲ ಹೇಳಿ. ನನ್ನಿಂದ ತುಂಬ ನೋವು ಅನುಭವಿಸಿದ್ದಾರೆ ಅವರು. ಐ ಫೇಲ್ಡ್ ದೆಮ್. ಶ್ರೀಧರ್, ಈ ನಡುವೆ ರಾಜೀವ್ ಏನಾದರೂ ಸಿಕ್ಕಿದ್ನ? ಸಿಕ್ಕಿಲ್ಲ. ನನ್ಗೆ ಅವನ ಮೇಲೆ ಸ್ವಲ್ಪ ಡೌಟ್ ಬರ್ತಾ ಇದೆ ಇನ್ಸ್ಪೆಕ್ಟರ್. ಏ ನೋ ನೋ, ನಾವು ಅವನನ್ನ ಫಾಲೋ ಮಾಡ್ತಾ ಇದ್ದೀವಿ. ಅವನು ಒಂದು ಸರ್ತಿನೂ ಊರು ಬಿಟ್ಟು ಹೋಗಿಲ್ಲ. ಅವನದೇ ಏನಾದರೂ ಕೈವಾಡ ಇದ್ದಿದ್ರೆ ಅವನು ಒಂದು ಸರ್ತಿನಾದರೂ ಬಾಂಬೆಗೆ ಹೋಗಿ ಬರಬೇಕಾಗಿತ್ತು. ಅವನ ಹೆಂಡತಿ ಸುಳ್ಳು ಹೇಳೋ ಹೆಂಗಸ್ತರ ಕಾಣೋದಿಲ್ಲ. ಅವನು ಊರು ಬಿಟ್ಟು ಹೋಗಿಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ. ಶ್ರೀಧರ್, ನಿಮಗೆ ಅವನ ಮೇಲೆ ಅನುಮಾನ ಬಂತು? ನಾನು ಅವನ ಮನೆಗೆ ಯಾವಾಗಲಾದರೂ ಹೋಗ್ತಾ ಇರ್ತೀನಿ. ನಮ್ಮ ಮನೆಯೇ ಅಲ್ವಾ ಅದು. ನಾನು ನೋಡಿದಾಗೆಲ್ಲ ಅವನ ಮುಖದ ಮೇಲೆ ಗಿಲ್ಟಿ ಭಾವನೆ ಇರುತ್ತೆ. ಮೊನ್ನೆ ರಾಜೀವ ನಮ್ಮ ಮನೆಗೆ ಬಂದಿದ್ದ. ಬಂದಿದ್ದಾಗ ಒಂದು ಚೀಟಿ ಬೀಳಿಸ್ಕೊಂಡು ಹೋಗಿದ್ದ. ನೋಡಿದ್ರೆ ಬ್ಯಾಂಕ್ ಚಲನ್ನು. ಇದನ್ನ ನೋಡ್ತಾ ಇದ್ರೆ ನನ್ನ ಅನುಮಾನ ನಿಜ ಅಂತ ಅನ್ನಿಸ್ತಾ ಇದೆ. ಇದ್ರಲ್ಲಿ ಅನುಮಾನ ಬರುವಂಥದ್ದು ಏನಿದೆ ಅಲ್ಲಿ ನೋಡಿ. 3,000 ಕಟ್ಕೊಂಡಿದ್ದ ನನ್ನ ಅಕೌಂಟ್ಗೆ ರಾಜೀವ. ಸೈಡ್ನಲ್ಲಿ ನಿವೇದಿತ ಅಂತ ಬರ್ತಿದೆ. ಹೌದು, ಅದಕ್ಕೆ ಆ ಚಲನ್ ಡೇಟ್ ನೋಡಿ, 7/11 ಅಂತಿದೆ. ವಿದ್ಯಾ ನಾಪತ್ತೆ ಆಗಿದ್ದು 9/11. ಅಂದರೆ ವಿದ್ಯಾ ನಾಪತ್ತೆ ಆಗೋದಕ್ಕೆ 2 ದಿನ ಮುಂಚೆ ರಾಜೀವನ್ಗೆ ಈ ದುಡ್ಡು ಬಂದಿದೆ. ಅಂದರೆ ಅಂದರೆ ವಿದ್ಯಾನ್ ಕಿಡ್ನಾಪ್ ಮಾಡಲಿ ಅಂತ ಯಾರಾದರೂ ದುಡ್ಡು ಕೊಟ್ಟಿರ್ಬೋದು ಅಂತ. ಒಳ್ಳೆ ಶ್ರೀಧರ್, ರಾಜೀವ ಕಿಡ್ನಾಪ್ ಪೈಕಿ ಅಲ್ಲ, ಬರೀ ಫೋರ್ಜರಿ ಮಾಡೋನು. ಅವನು ಫೋರ್ಜರಿ ಮಾಡೋದಕ್ಕೆ ಅಂತ ಬೇರೆ ಯಾರಾದರೂ ಯಾಕೆ ದುಡ್ಡು ಕೊಟ್ಟಿರಬಾರ್ದು? ಆ ಸೈಡ್ನಲ್ಲಿ ನೋಡಿ, ನಿವೇದಿತ ಅಂತ ಬರ್ತಿದೆ. ನಿವೇದಿತ ಗೊತ್ತು ತಾನೆ, ಫೇಮಸ್ ಸಿಂಗರ್. ಆ ನಿವೇದಿತಾಗೆ ನಮ್ಮ ವಿದ್ಯಾನ್ ಕಂಡ್ರೆ ಆಗ್ತಾ ಇರಲಿಲ್ಲ, ಈ ವಿದ್ಯಾ ಎಲ್ಲಿ ಕಾಂಪಿಟೇಟರ್ ಆಗ್ಬಿಡ್ತಾಳೋ ಅಂತ. ಅದಕ್ಕೆ ನಿವೇದಿತಾನೆ ದುಡ್ಡು ಕೊಟ್ಟು ಯಾಕೆ ಮಾಡಿಸಿರಬಾರ್ದು ಅಂತ. ಈಗ ಲಿಂಕ್ ಸಿಗ್ತಾ ಇದೆ. ಶ್ರೀಧರ್, ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕಾಗಿತ್ತು ನೋಡು. ನಾನು ಆಗ ಪೊಲೀಸ್ ಸ್ಟೇಷನಲ್ಲೇ ಇರ್ತೀನಲ್ಲ ಸರ್. ಸಾಕು ಬಿಡಿ. ಈಗ ರಾಜೀವನ್ನ ನಿವೇದಿತಾನ ಕರೆಸ್ತೀರಾ?